ವೀಕ್ಷಕರೇ ನಮಸ್ಕಾರ, ಚಾನಲ್ಗೆ ಸ್ವಾಗತ. ನಮ್ಮ ಭೂಮಿಯ ಮೇಲೆ ನಾಗಾರಾಧನೆಯ ಅತಿ ಶ್ರೇಷ್ಠ ಸ್ಥಳವೆಂದರೆ ಅದು ನಮ್ಮ ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಸರ್ಪ ಸಂಕುಲದಿಂದ ಶಿವಪಾರ್ವತಿಯರ ಪುತ್ರರಾದ ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪಗಳ ರಾಜ ವಾಸುಕಿಯ ಜೊತೆ ಆದಿಶೇಷನ ಜೊತೆ ನೆಲೆಸಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಈ ಕ್ಷೇತ್ರದಲ್ಲಿ ನಾಗರೂಪದಲ್ಲಿ ಪೂಜಿಸಲಾಗುತ್ತದೆ. ಸಕಲ ನಾಗ ಸಂಕುಲವೇ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹರಿದಾಡುತ್ತಿದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಆದ್ದರಿಂದಲೇ ಅನೇಕ ಮಂದಿ ಭಕ್ತಾದಿಗಳು ಸಂತಾನ ಪ್ರಾಪ್ತಿ, ವಿವಾಹ ಯೋಗ, ರೋಗ ರುಜಿನಗಳಿಂದ ಮುಕ್ತಿ, ಆರೋಗ್ಯ ಅಭಿವೃದ್ಧಿ ಹಾಗೂ ಚರ್ಮರೋಗ ನಿವಾರಣೆಗಾಗಿ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಆಗಮಿಸಿ ಆಶ್ಲೇಷ ಬಲಿ ಪೂಜೆ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ ಹರಕೆಗಳನ್ನು ಈಡೇರಿಸುತ್ತಾರೆ. ಈ ಸುಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮೂಲ ಸ್ಥಳ ಯಾವುದು, ಅಲ್ಲಿ ಕೊಡುವ ಪ್ರಸಾದದ ಮಹತ್ವವೇನು ಎಂಬುದರ ಬಗ್ಗೆ ಈ ಸಂಚಿಕೆಯ ಮೂಲಕ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಉತ್ತರಕ್ಕೆ ಸುಮಾರು 500 ಮೀಟರ್ ದೂರದಲ್ಲಿರುವ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ದೇವಾಲಯವು ಸಹ್ಯಾದ್ರಿ ತಪ್ಪಲಿನಲ್ಲಿ ನೆಲೆ ನಿಂತಿದ್ದು ಮೂಲ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕಿಂತಲೂ ಹಳೆಯದಾಗಿದೆ. ಆದಿಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಮೂಲ ಸ್ಥಾನ. ಮತ್ತೊಂದು ಸಂಗತಿ ಎಂದರೆ, ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಲ್ಲಿ ಕೆಲವರಿಗೆ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ತಿಳಿದೇ ಇರುವುದಿಲ್ಲ. ಹಾಗಾಗಿ ಕೆಲವರು ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಅವಕಾಶವನ್ನು ಕಳೆದುಕೊಂಡಿರುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯು ಕ್ಷೇತ್ರದ ಭೇಟಿಯ ಸಂಪೂರ್ಣ ಫಲ ಲಭಿಸಬೇಕಾದರೆ ತಾವುಗಳು ಕೂಡ ಈ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಆದಿಸುಬ್ರಹ್ಮಣ್ಯ ದೇವಸ್ಥಾನವು ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ದೇಗುಲದ ಗರ್ಭಗುಡಿಯಲ್ಲಿ ವಾಲ್ಮೀಕಿ ಎಂದು ಕರೆಯಲ್ಪಡುವ ಒಂದು ಹುತ್ತ ಇದೆ. ಇದು ಭೂಮಿಯ ಮೂಲ ನೆಲೆಯೆಂದು ಪರಿಗಣಿಸಲಾಗುತ್ತದೆ. ಆದಿಸುಬ್ರಹ್ಮಣ್ಯ ಕ್ಷೇತ್ರದ ಪಕ್ಕದಲ್ಲಿಯೇ ಕುಮಾರಧಾರ ನದಿಯ ಉಪನದಿಯಾದ ದರ್ಪಣ ತೀರ್ಥ ಹರಿಯುತ್ತದೆ. ಭಕ್ತಾದಿಗಳು ಮೊದಲು ದರ್ಪಣ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಅಥವಾ ದರ್ಪಣ ತೀರ್ಥದ ನೀರನ್ನು ಮೈಮೇಲೆ ಪ್ರೋಕ್ಷಿಸಿಕೊಂಡು ನಂತರ ಆದಿಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಆದಿಸುಬ್ರಹ್ಮಣ್ಯ ದೇವಸ್ಥಾನವು ಪ್ರಶಾಂತ ಹಾಗೂ ಹಸಿರು ತುಂಬಿದ ವಾತಾವರಣದಲ್ಲಿದೆ. ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪವೇ ಸುಂದರವಾದ ಉದ್ಯಾನವನವನ್ನು ಹೊಂದಿದೆ. ಇಲ್ಲಿಗೆ ಭೇಟಿ ನೀಡುವುದರಿಂದ ಪ್ರವಾಸಿಗರಿಗೆ ಅವರ ಹೃದಯಗಳು ಸಂತೋಷಗೊಳ್ಳುತ್ತವೆ. ಮತ್ತು ಈ ದೇವಸ್ಥಾನವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ಸ್ಥಾನವಾದ್ದರಿಂದ ಈಗಲೂ ಕೂಡ ಅಲ್ಲಿ ಸರ್ಪಗಳ ಸಂಚಾರವಿದೆ ಎನ್ನಲಾಗುತ್ತದೆ. ಈ ದೇವಸ್ಥಾನದ ಕಡೆಯಲ್ಲಿ ನಾಗರಹಾವಿನ ಓಡಾಟವನ್ನು ಕೂಡ ಭಕ್ತರು ಕಣ್ಣಾರೆ ಕಂಡಿದ್ದಾರೆ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಚಾರ ಸಂಪ್ರದಾಯಕ್ಕೆ ಹೆಚ್ಚಿನ ಮಹತ್ವವಿದೆ. ಆದಿಸುಬ್ರಹ್ಮಣ್ಯ ದೇವಾಲಯದಲ್ಲಿ ವಾಲ್ಮೀಕಿ ಹುತ್ತಕ್ಕೆ ಪ್ರತಿನಿತ್ಯ ಧಾರ್ಮಿಕ ವಿಧಿವಿಧಾನಗಳಿಂದ ಪೂಜೆಯೂ ಕೂಡ ನೆರವೇರುತ್ತದೆ. ಭಕ್ತಾದಿಗಳು ಇಲ್ಲಿ ಉರುಳು ಸೇವೆ, ಹರಕೆ ನಮಸ್ಕಾರ ಇತ್ಯಾದಿ ಸೇವೆಗಳನ್ನು ನಡೆಸುತ್ತಾರೆ. ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿರುವ ಹಾಲಿನಲ್ಲಿಯೇ ಎಲ್ಲ ಪೂಜೆಗಳು ನೆರವೇರುತ್ತವೆ. ದೇವಾಲಯದಲ್ಲಿ ನೀಡಲಾಗುವ ಮಹಾಪ್ರಸಾದವೆಂದು ಪವಿತ್ರ ಹುತ್ತದ ಮಣ್ಣು ಅಥವಾ ಮೂಲ ಮೃತ್ತಿಕಾ ಪ್ರಸಾದ ವರ್ಷಕ್ಕೊಮ್ಮೆ ಮಾತ್ರ ಈ ದೇವಾಲಯದಲ್ಲಿ ಹುತ್ತದಿಂದ ಮೃತ್ತಿಕಾ ಪ್ರಸಾದವನ್ನು ತೆಗೆಯಲಾಗುತ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವ ಪ್ರಮುಖ ಉತ್ಸವವಾಗಿರುವ ಚಂಪಾಷಷ್ಠಿ ಉತ್ಸವದ ಸಂದರ್ಭದಲ್ಲಿ ಮಾತ್ರ ಹುತ್ತದ ಮಣ್ಣನ್ನು ತೆಗೆಯಲಾಗುತ್ತದೆ. ವಿಶೇಷವಾದ ಮೃತ್ತಿಕಾ ಪ್ರಸಾದವನ್ನು ವರ್ಷಕ್ಕೊಮ್ಮೆ ಮಾತ್ರ ತೆಗೆದು ವರ್ಷವಿಡೀ ಬರುವ ಭಕ್ತರಿಗೆ ಎಲ್ಲರಿಗೂ ಕೂಡ ಇದನ್ನು ನೀಡಲಾಗುತ್ತದೆ. ಮಹಾಮೃತ್ತಿಕಾ ಪ್ರಸಾದ ಅತ್ಯಂತ ಪವಿತ್ರವಾಗಿದ್ದು ಔಷಧೀಯ ಗುಣಗಳನ್ನು ಹೊಂದಿದೆ. ಆದಿಸುಬ್ರಹ್ಮಣ್ಯ ಕ್ಷೇತ್ರದ ಮೃತ್ತಿಕಾ ಪ್ರಸಾದ ನಂಬಿಕೆಗಳನ್ನು ಒಂದೊಂದಾಗಿ ನೋಡುವುದಾದರೆ, ನಂಬಿಕೆಯಂತೆ ಚಿಟಿಕೆಯಷ್ಟು ಮೃತ್ತಿಕಾ ಪ್ರಸಾದವನ್ನು ನೀರಿನೊಂದಿಗೆ ಸೇವಿಸಿದರೆ ಎಲ್ಲ ಚರ್ಮರೋಗಗಳು ಗುಣವಾಗುತ್ತವೆ. ಸರ್ಪಗಳ ಭಯ ಹೊಂದಿದ್ದವರು ಅಥವಾ ಕನಸಿನಲ್ಲಿ ಸರ್ಪಗಳನ್ನು ಕಾಣುವವರು ಮೃತ್ತಿಕಾ ಪ್ರಸಾದವನ್ನು ಹಣೆಯಲ್ಲಿ ಧರಿಸುವುದರಿಂದ ಸರ್ಪಗಳ ಭೀತಿ ಇಲ್ಲದಂತಾಗುತ್ತದೆ. ಯಾರು ಸ್ಪಷ್ಟವಾಗಿ ಮಾತನಾಡಲಾಗದೆ ಮಾತನಾಡುವಾಗ ತೊದಲುತ್ತಾರೋ ಅವರು ಒಂದು ಲೋಟ ನೀರಿಗೆ
ಚಿಟಿಕೆ ಮೃತ್ತಿಕಾ ಪ್ರಸಾದವನ್ನು ಹಾಕಿ ಕುಡಿಯುತ್ತಾ ಇದ್ದರೆ ಸ್ಪಷ್ಟವಾಗಿ ಮಾತನಾಡಬಹುದು ಎನ್ನುತ್ತಾರೆ. ಸಂತಾನ ಭಾಗ್ಯವಿಲ್ಲದವರು ಮಂಗಳವಾರಗಳಂದು ಶ್ರೀ ಸುಬ್ರಹ್ಮಣ್ಯ ದೇವರ ಪೂಜೆಯನ್ನು ಮಾಡಿ ಹಾಲು ನೈವೇದ್ಯವನ್ನು ಮಾಡಿ ಹಾಲಿಗೆ ಚಿಟಿಕೆ ಮೃತ್ತಿಕಾ ಪ್ರಸಾದವನ್ನು ಕುಡಿಯುತ್ತಾ ಬಂದರೆ ಸಂತಾನ ಭಾಗ್ಯ ಸಿದ್ಧಿಸುತ್ತದೆ. ಬಾಲಗ್ರಹ ದೋಷದಿಂದ ಬಳಲುತ್ತಿದ್ದ ಮಗುವಿಗೆ ಅದರ ಹಣೆಗೆ ಮೃತ್ತಿಕಾ ಪ್ರಸಾದವನ್ನು ಹಚ್ಚಿದರೆ ಆರೋಗ್ಯವಾಗಿರುತ್ತದೆ. ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಎಷ್ಟೇ ಸಂಬಂಧ ಬಂದರೂ ಕೂಡ ವಿವಾಹಕ್ಕೆ ಒಪ್ಪುವುದಿಲ್ಲ. ಅಂಥವರಿಗೆ ಹುಡುಗ ಅಥವಾ ಹುಡುಗಿ ನೋಡಲು ಬರುವ ದಿನ ಒಂದು ಚಿಟಿಕೆ ಅರಿಶಿನವನ್ನು ಸ್ನಾನ ಮಾಡುವ ನೀರಿಗೆ ಹಾಕಿ ಆಮೇಲೆ ದೇವರಿಗೆ ತುಪ್ಪದ ದೀಪ ಹಚ್ಚುವುದರಿಂದ ಮದುವೆ ನಿಶ್ಚಯವಾಗುತ್ತದೆ. ಯಾವ ಜನರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇತ್ತು, ಪರೀಕ್ಷೆಯ ಸಮಯದಲ್ಲಿ ಓದಿದ್ದು ಮರೆತು ಹೋಗುತ್ತದೆ ಎಂದರೆ ಒಂದು ಲೋಟ ನೀರಿಗೆ ಈ ಮೃತ್ತಿಕಾ ಪ್ರಸಾದವನ್ನು ಹಾಕಿ ಪ್ರತಿನಿತ್ಯವೂ ಬೆಳಗ್ಗೆ ಕುಡಿಯುತ್ತಾ ಬಂದರೆ ನೆನಪಿನ ಶಕ್ತಿಯು ಕೂಡ ವೃದ್ಧಿಸುತ್ತದೆ. ಸ್ನೇಹಿತರೆ, ತಾವು ತಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಭೇಟಿಯ ಸಂದರ್ಭದಲ್ಲಿ ಆದಿಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡಿದರೆ ಒಳ್ಳೆಯದು. ಸ್ನೇಹಿತರೆ, ಭಗವಂತನ ಕೃಪಾ ಕಟಾಕ್ಷವು ಹೀಗೆ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಸ್ನೇಹಿತರೆ, ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.